ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ನೀವು ಧನವಂತರಾಗುತ್ತಿದ್ದೀರಿ ಎಂದು ತಿಳಿಸಲು ಬರುವ 5 ಸಂಕೇತಗಳು ಇವು. ಈ 5 ಸಂಕೇತಗಳ ಮುಖಾಂತರ ನೀವು ನಿಮ್ಮ ಅದೃಷ್ಟದ ಬಾಗಿಲು ತೆಗೆಯುತ್ತಿದೆ ಎಂದು ತಿಳಿಯಬೇಕು. ಹೀಗಾಗಿ ಈ ಸಂಕೇತಗಳ ಮುಖಾಂತರ ನಿಮ್ಮ ಮನೆಯಲ್ಲಿ ದುಡ್ಡೇ ದುಡ್ಡು, ದುಡ್ಡಿನ ಸುರಿಮಳೆ ಆಗುತ್ತದೆ. ಇನ್ನು ಸ್ನೇಹಿತರೆ, ಜೀವನ ಅಂದ್ರೆ ಕಷ್ಟ ಸುಖಗಳ ಸಂಗಮ. ಈ ಪ್ರಪಂಚದಲ್ಲಿ ಕೆಲವರು ಬಹಳ ಬೇಗ ಧನವಂತರಾದ್ರೆ ಇನ್ನು ಕೆಲವರು ಮಧ್ಯಮ ತಿರುಗತಿಯಲ್ಲೇ ಇದ್ದು ಬಡವರಾಗಿ ಬಡತನವನ್ನ ಅನುಭವಿಸುವವರಾಗಿರುತ್ತಾರೆ. ಆದ್ರೆ ಸ್ನೇಹಿತರೆ, ಜೀವನ ಒಂದು ಬೀಸ ಕಲ್ಲಿದ್ದಂತೆ ಅಲ್ವೇ? ಹೌದು, ಅದಕ್ಕೆ ಹಿರಿಯರು ಜೀವನವನ್ನ ಬಂಡಿಯ ಚಕ್ರಕ್ಕೆ ಹೋಲಿಸುತ್ತಾರೆ. ಹೇಗೆ ಬೀಸಕಲ್ಲು ತಿರುಗಿ ತಿರುಗಿ ಮತ್ತೆ ಮೊದಲಿಗೆ ಬಂದು ನಿಲ್ಲುತ್ತದೆಯೋ, ಹಾಗೆಯೇ ಬಂಡಿಯ ಚಕ್ರವು ತಿರುಗುತ್ತಲೇ ಇರುತ್ತದೆಯೋ, ಧನಿಕರಾಗಿದ್ದವರು ಬಡವರಾಗಲೂಬಹುದು, ಬಡವರಾಗಿದ್ದವರು ಸಿರಿವಂತರು ಆಗಲೂಬಹುದು. ಅದಕ್ಕೆ ಹೇಳುವುದು ಕಾಲಾಯ ತಸ್ಮೈ ನಮಃ ಎಂದು. ಹೀಗಾಗಿ ಎಲ್ಲವೂ ಕಾಲದ ಕೈಯಲ್ಲೇ ಇರುತ್ತದೆ. ಮತ್ತೆ ಕೆಲವು ಜನ ಹೇಳ್ತಾರೆ, ಅದೃಷ್ಟ ಒಂದು ಬಾರಿ ಬಾಗಿಲು ತಟ್ಟುತ್ತದೆ, ಆಗ ನಾವು ಅದನ್ನ ಆಹ್ವಾನಿಸಿ ಅದೃಷ್ಟವನ್ನ ಒಲಿಸಿಕೊಳ್ಳಬೇಕು ಎಂದು. ಅದಕ್ಕೆ ಹಿರಿಯರು ಹೇಳುವುದೇನಪ್ಪಾ ಅಂದ್ರೆ, ಬೆಳಕಿರುವಾಗಲೇ ಮನೆಯನ್ನ ಸರಿ ಮಾಡ್ಕೊ ಎಂದು. ಇನ್ನು ಕೆಲವೊಮ್ಮೆ ನಮಗೆ ಬರುವ ಕನಸುಗಳು ಬಹಳ ವಿಚಿತ್ರವಾಗಿರುತ್ತವೆ. ಆ ವಿಚಿತ್ರವಾದ ಕನಸುಗಳು ಒಮ್ಮೊಮ್ಮೆ ಭಯವನ್ನ ಹುಟ್ಟಿಸಿ ಅಪಶಕುನವನ್ನ ತಿಳಿಸುತ್ತವೆಯೋ ಏನೋ ಎಂದು ಕಂಪಿಸುವಂತೆ ಮಾಡುತ್ತವೆ. ಕನಸಿನಲ್ಲಾಗಲಿ ಅಥವಾ ನಿದ್ರೆಯಿಂದ ಎದ್ದ ಕೂಡಲೇ ಆಗಲಿ, ಇಲ್ಲವೇ ಹೊರಗೆ ಹೋದಾಗ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಕೆಲವು ಸಂಕೇತಗಳು ನಮಗೆ ಗೋಚರಿಸುತ್ತಾ ಇರ್ತವೆ. ಆ ಸಂಕೇತಗಳು ಕಂಡ್ರೆ ನೀವು ಧನವಂತರಂತೂ ಆಗುವುದು ಖಂಡಿತ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾದ್ರೆ ನಿಮಗೆ ಎದುರಾಗುವ ಸಂಕೇತಗಳು ಯಾವವು, ಯಾವ ಸಂಕೇತಗಳು ಜರುಗಿದ್ರೆ ನಿಮಗೆ ಧನಲಾಭ ಆಗುತ್ತದೆ ಎಂದು ತಿಳಿದುಕೊಳ್ಳುವ ಆಸೆ ಹುಟ್ಟುತ್ತಿದೆ? ಹಾಗಾದ್ರೆ ಹೇಳ್ತೀನಿ ಬನ್ನಿ. ಕೆಲವು ಜನ ಪ್ರಾತಃ ಕಾಲದಲ್ಲಿ ನಿದ್ರೆಯಿಂದ ಎದ್ದೇಳುತ್ತಾರೆ. ಎದ್ದ ತಕ್ಷಣ ಹೊರಗಡೆ ಬಂದು ನೋಡ್ತಾರೆ. ಹಾಗೆ ನೋಡಿದಾಗ ತೆಂಗಿನಕಾಯಿ ಆಗ್ಲಿ, ಇಲ್ಲವೇ ನೀರಿನಲ್ಲಿ ಓಡಾಡುತ್ತಿರುವ ಬಿಳಿಯ ಪಕ್ಷಿಯಾಗ್ಲಿ ಕಂಡ್ರೆ ನೀವು ಶೀಘ್ರದಲ್ಲೇ ಧನವಂತರಾಗ್ತೀರಿ ಎನ್ನುವುದಕ್ಕೆ ಅದು ಸಂಕೇತವಂತೆ. ಹೀಗಾಗಿ ಧನಲಾಭ ನಿಮಗೆ ಒದಗಿ ಬರುತ್ತದೆ ಎಂದು ಅದರ ಅರ್ಥ. ಇನ್ನು ಹಸುವನ್ನ ಶ್ರೀ ಮಹಾಲಕ್ಷ್ಮಿಯ ಪ್ರತಿರೂಪ ಎಂದು ಭಾವಿಸುವ ನಂಬುವ ಸಂಪ್ರದಾಯ ನಮ್ಮದು. ಅಂತಹ ಗೋಮಾತೆ ಎಲ್ಲಿಂದಲೋ ಬಂದು ನಿಮ್ಮ ಮನೆಯ ಗಾರ್ಡನ್ ಅಲ್ಲಿ ಹುಲ್ಲು ಮೇಯುತ್ತಿದ್ದರೆ ಅಥವಾ ನಿಮ್ಮ ಮನೆಯ ಮುಂದೆ ಬಂದು ಓಡಾಡುತ್ತಿದ್ದರೆ ಅದು ಅತಿ ಶೀಘ್ರದಲ್ಲಿಯೇ ನೀವು ಸಾಕಷ್ಟು ಧನವನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಎನ್ನುವುದಕ್ಕೆ ಸಂಕೇತವಾಗಿದೆಯಂತೆ. ಹೀಗಾಗಿ ಗೋಮಾತೆ ಎದುರಿಗೆ ಬಂದರೆ ಅತಿ ಶೀಘ್ರದಲ್ಲಿಯೇ ಯಾವುದೋ ಒಂದು ವಿಧದಲ್ಲಿ ನಿಮ್ಮ ಮನೆಯಲ್ಲಿ ಧನ ಸಂಗ್ರಹವಾಗಲು ಆರಂಭವಾಗುತ್ತದಂತೆ. ಇನ್ನು ಕೆಲವು ಜನರಿಗೆ ಕನಸಿನಲ್ಲಿ ಹಾವುಗಳು ಬರುವುದು ಸಹಜ. ಹಾಗೆ ಹಾವುಗಳು ಕನಸಿನಲ್ಲಿ ಬಂದಾಗ ಹೌಹಾರಿ ಭಯದಿಂದ ಒದ್ದಾಡ್ತಾ ಇರುವುದು ಕೂಡ ಸಹಜವೇ. ಆದರೆ ಬಿಳಿಯ ಹಾವು ಅಂದ್ರೆ ಬಿಳಿಯ ವರ್ಣದಲ್ಲಿರುವ ಹಾವು, ಇಲ್ಲವೇ ಬಂಗಾರದ ವರ್ಣದಲ್ಲಿರುವ ಹಾವುಗಳು ಕನಸಿನಲ್ಲಿ ಬಂದ್ರೆ ನೀವು ಅತಿ ಶೀಘ್ರದಲ್ಲಿಯೇ ಧನವಂತರಾಗುತ್ತೀರಿ ಎನ್ನುವುದಕ್ಕೆ ಸಂಕೇತವಂತೆ ಅದು. ಹಾಗೆಯೇ ಕೆಲವು ಜನ ಬೆಳಿಗ್ಗೆ ಎದ್ದ ಕೂಡಲೇ ಕಾರ್ಯಾರ್ಥಿಯಾಗಿ ಇಲ್ಲವೇ ಯಾವುದೇ ಕೆಲಸಕ್ಕೆ ಹೋಗುವಾಗ ಕೆಲವು ಪಶು ಪಕ್ಷಿಗಳು ಎದುರಾಗುತ್ತವೆ. ಹಾಗೆ ಕೆಲವು ಪಶು ಪಕ್ಷಿಗಳು ಎದುರಿಗೆ ಬರೋದು ಅಶುಭ ಎಂದು ಭಾವಿಸುವವರೂ ಇದ್ದಾರೆ. ಆದ್ರೆ ಅದು ಶುಭ ಫಲವನ್ನ ನೀಡುತ್ತದಂತೆ. ಅದು ಅಶುಭ ಅನ್ನುವುದು ತಪ್ಪು ಎಂದು ಹೇಳಲಾಗುತ್ತದೆ. ನೀವು ಮನೆಯಿಂದ ಹೊರಗೆ ಹೋಗುವಾಗ ಮಂಗ ಅಥವಾ ನಾಯಿ, ಪಾರಿವಾಳಗಳು ಇಲ್ಲವೇ ಹಾವು ನಿಮ್ಮ ಬಲಗಡೆಯಿಂದ ಬಂದ್ರೆ ನೀವು ಅತಿ ಶೀಘ್ರದಲ್ಲಿಯೇ ಧನವಂತರಾಗುತ್ತೀರಿ ಎಂದು ಅರ್ಥವಂತೆ. ಇನ್ನು ಬಹಳಷ್ಟು ಜನ ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಂಡು ಸಂಜೆ ಹೊತ್ತಿನಲ್ಲಿ ಲೈಟ್ ಹಾಕಿ ಯಾವುದೋ ಕೆಲಸಕ್ಕೆ ಹೊರಗೆ ಹೋಗಿರ್ತಾರೆ. ಮತ್ತೆ ತಿರುಗಿ ಮನೆಗೆ ಬಂದಾಗ ಮನೆಯಲ್ಲಿ ಲೈಟು ಇರೋದಿಲ್ಲ, ದೀಪ ಕೂಡ ಶಾಂತವಾಗಿರುತ್ತದೆ. ಇನ್ನು ಪವರ್ ಕಟ್ ಮೂಲಕ ಕರೆಂಟ್ ಕೂಡ ಹೋಗಿರೋದ್ರಿಂದ ಇದು ಏನೋ ಆಗಬಾರದು ಜರುಗುತ್ತದೆ ಎಂದು ಮನಸ್ಸು ಕೆಡುಕನ್ನ ಶಂಕಿಸುತ್ತದೆ ಅಲ್ವೇ? ಆದರೆ ಹಾಗೆ ನಿಮ್ ಮನೆಯಲ್ಲಿ ಜರುಗಿದ್ರೆ ಶ್ರೀ ಮಹಾಲಕ್ಷ್ಮಿ ಮನೆಯ ಒಳಗಡೆ ಪ್ರವೇಶಿಸಿ ಸ್ಥಿರ ನಿವಾಸ ಏರ್ಪಡಿಸಿಕೊಂಡಿದ್ದಾಳೆ ಎಂದು ಭಾವಿಸಬೇಕಂತೆ. ಹೀಗೆ ಲೈಟ್ ಹೋಗುವುದು, ಎಣ್ಣೆ ಇದ್ದರೂ ದೀಪ ಶಾಂತ ಆಗುವುದು ಅದರ ಸಂಕೇತವಂತೆ. ತಿಳಿತಲ್ಲವೇ ಸ್ನೇಹಿತರೆ, ನಿಮಗೂ ಇಂಥ ಅನುಭವಗಳು ಯಾವುದಾದರೂ ಒಂದು ಜರುಗಿದ್ರೆ ಅದು ನೀವು ಶೀಘ್ರದಲ್ಲಿಯೇ ಸಿರಿವಂತರಾಗುತ್ತೀರಿ, ಧನವಂತರಾಗುತ್ತೀರಿ ಎಂದು ತಿಳಿಯಬೇಕು. ಅಷ್ಟೇ ಆಗ್ಲಿ, ಇಂಥ ಸಂದರ್ಭಗಳಲ್ಲಿ ಭಯ ಆಂದೋಲನೆ ಹೊಂದಿ ಹೌಹಾರಿ ಯಾರ ಬಳಿಗೂ ಹೋಗಿ ಪರಿಹಾರಗಳನ್ನ ಹುಡುಕಬಾರದು, ಅದರ ಅಗತ್ಯವೂ ಇಲ್ಲ. ಇಂಥ ಸಂಕೇತಗಳು ಎದುರಾದ್ರೆ ಅತಿ ಶೀಘ್ರದಲ್ಲಿಯೇ ನಿಮಗೆ ಧನಲಾಭ ಒದಗಿ ಬರಲಿದೆ ಎಂದು ಭಾವಿಸಿ ಎದುರು ನೋಡಿ ಅದರಿಂದ ಆನಂದ ಪಡಬೇಕು ಅಷ್ಟೇ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.